ನಮಸ್ಕಾರ ಇವತ್ತು ನಾನು ನಿಮ್ಗೆ ಏನು ತಿಸ್ಕೊಡ್ತಾಯಿದ್ದೀನಂದರೆ ಯಾರೆಲ್ಲ ಐ ಟಿ ಬಿ ಟೆಡ್ಸ್ ಮ್ಯಾನ್ ಫಿಸಿಕಲನ್ನು ಪಾಸ್ ಮಾಡ್ಕೊಂಬಂದಿರಲ್ಲ ಅಲ್ಲಿ ನಿಮ್ಮದಲ್ಲಿ ನಿಮ್ಮದು ಫಿಸಿಕಲ್ ತಮಿಳ್ನಾಡು ಮದುರೈ ಇಡಾಲ್ಪಟ್ಟಿ ಯಾರೆಲ್ಲ ಎಲ್ಲ ಹೋಗಿ ಮಾಡ್ಕೊಂಡು ಬಂದಿರಲ್ಲ ಫಿಸಿಕಲ್ ಪಾಸು ನಿಮ್ಮ ಎಕ್ಸಾಮ್ನ ನಾ ಇನ್ನೂ ನಡ್ಸತ್ತಿಲ್ಲ ಅದಕ್ಕೆ ಈ ನಿಮ್ಗೆ ಬ್ಯಾಸ್ ಆಗೈತಿ ಅದೇ ಯಾವಾಗ ನಡೆಸ್ಬೋದು ಅಂದರೆ ಇಟ್ಟು ಕಾಂಪಿಟೇಟಿವ್ ಆಗಿ ಯಾವಾಗ ನಡೆಸ್ಬೋದು ಅಂತೇಳಿ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ ಮತ್ತು ನಿಮಗೆ ಸಿಲೆಬಸ್ ಏನಿರ್ತೈತೆ ಎಷ್ಟು ಮಾರ್ಕ್ಸ್ ಏನು ಸಿಲೆಬಸ್ ಇರ್ತೈತಿ ಅನ್ನೋದು ಸ್ವಲ್ಪ ಅದ್ರ ಬಗ್ಗೆ ತೀಸ್ಕೊಡ್ತೀನಿ ಮುಂದಿನ ಪೋರ್ಸ್ ಎಷ್ಟು ಯಾವ ಸಿಲೆಬಸ್ಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ ಆಮೇಲೆ ಟ್ರೈಡ್ ಟೆಸ್ಟ್ಗೆ ಎಷ್ಟು ಮಾರ್ಕ್ಸ್ ಇಷ್ಟೈತಿ ಅನ್ನೋದನ್ನು ಸ್ವಲ್ಪ ನಿಮಗೆ ತೀಸ್ಕೊಡ್ತೀನಿ ಆ ಥರ ನೀವು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ ರೆಡಿ ಆಗಿರಿ ಅವ್ರು ಎಕ್ಸಾಮ್ ಯಾವಾಗ ಕೈ ಇರಲಿ ನಿಮ್ಮ ಮೇಲೆ ಕಾಂಪಿಟೆಂಟ್ ಇರಬೇಕು ಬಟ್ ಎಕ್ಸಾಮ್ ಪೋಸ್ಟ್ ಇದಕ್ಕೆ ಪೋಸ್ಟ್ ಕಡಿಮೆದಾವು ಅವರು ಸರಿಯಾಗಿ ಇನ್ನೂ ನಡೆಸ್ತಾ ಇಲ್ಲ ಯಾಕೋ ಇನ್ನೂ ಸ್ವಲ್ಪ ಭಾಳ ದಿನ ಆಯಿತು ಎಲ್ಲಿರೋ ಐದಾರು ಆರು ತಿಂಗಳು ಆಯ್ತು ನಿಮ್ಮದು ಫಿಸಿಕಲ್ ಪಾಸಾಗಿ ಇನ್ನಾರು ಅವ್ರು ಎಕ್ಸಾಮ್ ಕರಿತಾ ಇಲ್ಲ ಆಗಸ್ಟ್ ಲಾಸ್ಟ್ ವೀಕಲ್ಲಿ ಏನೇ ನೋಟಿಫಿಕೇಶನ್ ಅದು ಬಿಡ್ಬೋದು ನಿಮ್ಮದು ಲಾಸ್ಟ್ ವೀಕಲ್ಲಿ ಇದು ಬಿಡ್ಬೋದು ಈಗ ಫಸ್ಟು ಎನಿಮಲ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಏನಿದಿಲ್ಲ ಎನಿಮಲ್ ಟ್ರಾನ್ಸ್ಪೋರ್ಟು ಅದ್ರದ್ದು ಎಕ್ಸಾಮ್ ಮುಗಿದ್ಮೇಲೆ ಆಮೇಲೆ ಆಮೇಲೆ ಟ್ರೇಡ್ಸ್ಮ್ಯನು ಆಮೇಲೆ ಇನ್ನೇ ಅವ್ರು ಬಾ ಬಾಯಿಗೆ ಫಿಸಿಕಲ್ ಭಾಳ ನಡಿಸಿದೆ ಅವರು ಅದ್ರ ಎಕ್ಸಾಮ್ ಅದಾಗ ಲಾಸ್ಟ್ಗೆ ಟ್ರೇಡ್ಸ್ಮ್ಯಾನ್ ಇರೋದು ಟ್ರೇಡ್ಸ್ಮ್ಯಾನ್ ಐ ಟಿ ವಿ ಟ್ರೇಡ್ಸ್ಮೆನ್ ಇದೆ ಹಾಂ ನೋಡ್ಕೊಳ್ಳಿ ಸ್ವಲ್ಪ ಸಿಲೆಬಸ್ ನೀವು ಯಾವ ಥರ ಸ್ಟಡಿ ಮಾಡೋಕ್ಕೆ ಯಾವ ಮ್ಯಾಥ್ಸ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಆಮೇಲೆ ಜನರಲ್ ನಾಲೆಜ್ ಎಷ್ಟು ಮಾರ್ಕ್ಸ್ ಇರುತ್ತೆ ಆಮೇಲೆ ಇಂಗ್ಲೀಷ್ಗೆ ಎಷ್ಟು ಮಾರ್ಕ್ಸ್ ಏನೋ ಚೆನ್ನಾಗಿ ಸ್ವಲ್ಪ ನಿಮ್ಗೆ ತೀಸ್ಕೊಡ್ತೀನಿ ಎಷ್ಟು ಎಷ್ಟು ಮಾರ್ಕ್ಸ್ ಇರುತ್ತೆ ಟೋಟಲಾಗಿ ಎಲ್ಲ ಹೇಳ್ಕೊಡ್ತೀನಿ ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿ ನೋಡಿಬಿಡ ಏನು ಅರ್ಥ ಆಗಲ್ಲ ಮತ್ತು ಯಾವುದಕ್ಕೆ ಎಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಕ್ವಶನ್ ಪೇಪರ್ ಇಂತಿರ್ತವೆ ಪ್ರೈವಿಸಿ ಇರೋದು ಕ್ವಶನ್ ಪೇಪರ್ನ ಸ್ಟಡಿ ಮಾಡ್ಕೊತಿರಬೇಕು ಅಂದರೆ ಅದ್ರ ಮೇನ್ ಮೇನು ಈ ಸೆಂಟ್ರಲ್ ಗೌರ್ಮೆಂಟ್ದು ಮೇನು ಸ್ವಲ್ಪ ಅದ್ರ ರಿಲೇಟೆಡ್ ಕ್ವೆಶನ್ಗಳನ್ನ ತೆಗ್ದಿರ್ತಾರೆ ಅದ್ರ ರಿಲೇಟೆಡ್ ನೀವು ಸ್ಟಡಿ ಮಾಡಬೇಕು ಹಾಂ ತೀಸ್ಕೊಡ್ತೀವಿ ನೋಡಿ ಅಂದರೆ ಯಾವ ಥರ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದೇ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟು ಜನ್ರಲ್ ಅವೇರ್ನೆಸ್ ಜನ್ರಲ್ ನಾಲೆಜ್ ಅಂತ ಇರುತ್ತೆ ಜನ್ರಲ್ ನಾಲೆಜ್ ಎಷ್ಟು ಮಾರ್ಕ್ಸ್ ಇದೆ ಹದಿನೈದು ಮಾರ್ಕ್ಸ್ ಇರುತ್ತೆ ಅದಕ್ಕೆ ಹದಿನೈದು ಮಾರ್ಕ್ಸು ಜನ್ರಲ್ ನಾಲೆಜ್ಗೆ ಇರುತ್ತೆ ಆಮೇಲೆ ಇದರ ಜನ್ರಲ್ ನಾಲೆಜು ನೀವು ಪಿ ಡಿ ಎಫ್ನ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆನ್ಲೈನ್ ಬಿಡಿ ಪಿ ಡಿ ಎಫ್ ಸಿಗುತ್ತೆ ಅದರಲ್ಲಿ ಜನರಲ್ ನಾಲೆಜ್ ಬಗ್ಗೆ ಏನು ಸ್ಟಡಿ ಮಾಡಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ ಅವರು ಎಷ್ಟರಿಂದ ಎಷ್ಟು ಅಷ್ಟಕ್ಕೂ ಸ್ಟಡಿ ಮಾಡಿ ಕೊಟ್ಟಿರ್ತಾರೆ ಇದು ಭಾಳ ಮಾರ್ಕ್ಸ್ ಹದಿನೈದು ಮಾರ್ಕ್ಸ್ ಇರುತ್ತೆ ಒಂದು ಒಂದು ಹನ್ನೆರಡು ತ ಹನ್ನೆರಡು ಚಾಪ್ಟರ್ ಕೊಟ್ಟು ಕೊಟ್ಟಿರ್ತಾರೆ ಇದರಲ್ಲಿ ಯಾವುದನ್ನು ನೃತ್ಯ ಆಮೇಲೆ ಫೆಸ್ಟಿವಲ್ಸ್ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ ಆದರೆ ಅದನ್ನ ಆಧಾರ್ ಪ್ರಕಾರ ಸ್ಟಡಿ ಮಾಡಿ ಅಂದರೆ ಅದರ ಪ್ರಕಾರ ಸ್ಟಡಿ ಮಾಡಿದರೆ ನಿಮಗೆ ಅಷ್ಟೇ ಮಾಡಬೇಕು ಜಾಸ್ತಿ ಮಾಡೋ ಅಂತಲ್ಲ ನೀವು ಈಗ ಇದರಿಂದ ಸ್ಟಡಿ ಮಾಡ್ತೀರಾ ಮತ್ತು ಬೇರೆ ಪುಸ್ತಕ ಓದಿರ್ತಾರ ಮತ್ತು ಎಸ್ ಎಚ್ ಸಿ ಎಮ್ ಇದ್ಕಿ ಟಾಪ್ ಇರುತ್ತೆ ಹೆಚ್ ಎಂ ಪುಸ್ತಕ ಓದಿದ್ರೆ ಹಂಗೆಲ್ಲ ಅದೇ ಅದೇ ಹೊಟ್ಟು ಚಾಪ್ಟರ್ಸ್ಗಳು ಸ್ಟಡಿ ಮಾಡ್ಕೊಳ್ಳಿ ಆಮೇಲೆ ಅದಷ್ಟೇ ಓದಿ ಆಮೇಲೆ ಇನ್ನೂ ನೀವು ಮುಂದಿನ ಅದು ನೀವು ನೀವು ನೀವೇನು ಬೇರೆ ಪೋಸ್ಟ್ಗಳ ಅಪ್ಲೈ ಮಾಡಿ ಅಥವಾ ಹಿಂಗೆಲ್ಲ ಇದರ ಸ್ಟಡಿ ಮಾಡಿ ಇಡ್ತಿದ್ದೆ ಇದು ಬರುತ್ತೆ ಎರಡಮೆಂಡ್ ಪುಸ್ತಕ ಪುಸ್ತಕವನ್ನು ಕೊಂಡ್ಕೊಳ್ಳಿ ಕೊಂಡ್ಕೊಂಡು ಸ್ಟಡಿ ಮಾಡ್ಕೊಳ್ಳಿ ಆಮೇಲೆ ಮ್ಯಾ ಮ್ಯಾಥ್ಸು ಎಲಿಮೆಂಟ್ರಿ ಮ್ಯಾಥ್ಸ್ ಅಂತ ಇರುತ್ತಲ್ಲ ಅದು ಹತ್ತು ಮಾರ್ಕ್ಸ್ ಇರುತ್ತೆ ಅದರಲ್ಲಿ ರಿಷ್ಯೂ ಆಮೇಲೆ ರಿಷ್ಯೂ ಬರ್ತಲ್ಲ ಆಮೇಲೆ ಸಿಂಪಲ್ ಇಂಟ್ರೆಸ್ಟು ಆಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ಇವತ್ತನ್ನೆಲ್ಲ ಸ್ಟಡಿ ಮಾಡ್ಕೋಬೇಕು ನಿಮಗೆ ಯಾವ ಏನೇನು ಸ್ಟಡಿ ಮಾಡಬೇಕು ಅನ್ನೋದ ಒಂದು ಮತ್ತೊಂದು ಇಡಿ ಮಾಡ್ತಿರ್ಸ್ತೀನಿ ಸ್ಟೇಟ್ಸ್ ಮೇನು ನಾನು ಪಾಸ್ ಆಗಿದ್ದು ನಂದು ಎಕ್ಸಾಮ್ ಐದು ಪಿಝ್ ಐದು ಸಾರಿ ಎಕ್ಸಾಮ್ ಅಲ್ಲ ನಮ್ಮದು ಫಿಸಿಕಲು ಮದುವೆ ತಮಿಳ್ನಾಡು ಯಾಳಪಟ್ಟಿ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ನಮ್ಮದು ಫಿಸಿಕಲ್ ಪಾಸಿದೆ ನಂದು ಇನ್ನಿದೆ ಏನು ಏನು ಮಾಡ್ಬೇಕು ಅನ್ನೋದನ್ನ ನೀನು ಅನ್ನಬೇಕಂತ ಸ್ಟಡಿ ನಾನು ಹತ್ರ ಸ್ಟಡಿ ಮಾಡ್ತಾಯಿದ್ದೀನಿ ನಿಮಗೆ ನಿಮ್ಗೆ ಅದು ವೀಡಿಯೋ ಮಾಡಿ ತಿಸ್ಬೇಕಂದ್ರೆ ನೀವು ಕಮೆಂಟ್ ಮಾಡ್ತೀಶಿ ನನಗೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ಇನ್ನೊತ್ತ ನೀವು ಕಮೆಂಟ್ ಮಾಡಿದಂದ್ರೆ ನಮ್ಗೆ ಗೊತ್ತಾಗೈತೆ ಅಂದರೆ ನಿಮಗೆ ಅದನ್ನು ಇಂಟ್ರೆಸ್ಟ್ ಇದೆಯಲ್ಲ ಅಂತ ಹೇಳಿ ನೀವು ಅದನ್ನ ವೀಡಿಯೋ ಮಾಡಿ ಅಂದರೆ ನಮಗೆ ಕಮೆಂಟ್ ಮಾಡ್ತೀಶಿ ವಿಡಿಯೋ ಮಾಡಿ ನಿಮಗೆ ಅದನ್ನು ಸೆಂಡ್ ಮಾಡ್ತೇನೆ ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ ಇದು ಮ್ಯಾಥ್ಸ್ ಹತ್ತು ಮಾರ್ಕ್ ಇರುತ್ತೆ ಆಮೇಲೆ ಅವೇರ್ನೆಸ್ ಹದಿನೈದು ಮಾರ್ಚ್ ಇರುತ್ತೆ ಆಮೇಲೆ ಇದೇನಿದೆ ಅಲ್ಲ ಅನಾಲಿಟಿಕ್ ಅನಾಲಿಟಿಕ್ ಅಪ್ಟಿಟ್ಯೂಡ್ ಏನಿದಿಲ್ಲ ಅದ ಇದು ಹದಿನೈದು ಮಾರ್ಚ್ ಇತ್ತು ಇದು ಇದು ಕೂಡ ಹದಿನೈದು ಮಾರ್ಕ್ಸ್ ಇರುತ್ತೆ ಇದರ ಏನೇನು ಇರುತ್ತೆ ಅನ್ನೋ ಗೊತ್ತಿರಲಿಲ್ಲ ನಿಮಗೆ ರೀಸನಿಂಗ್ ಅಂತೀರ ನೀವು ರೀಸನಿಂಗು ಅದ್ರಾಗೆಲ್ಲ ಬರುತ್ತೆ ಏನು ರೀಸ್ ಎಲ್ಲ ಮಿಕ್ಸ್ ಆಗಿ ಬರುತ್ತೆ ಅದ್ರಾಗ ಅಂದರೆ ರೀಸನಿಂಗ್ ಬರುತ್ತೆ ಆಮೇಲೆ ಸೊ ಅದ್ರ ಲೆಕ್ಕ ಬರ್ತಾವೆ ಆಮೇಲೆ ಅದಕ್ಕೆ ಕುರ್ಸಿ ಕೊಳಿ ಲೆಕ್ಕ ಇದ್ದಿರ್ತಾವೆ ಇದ್ದಿರ್ತಾವೆ ಒಂದೊಂದು ಒಂದು ಎರಡು ಕೊಟ್ಟಿರ್ತಾರೆ ಅವತ್ತಿನ ಎರಡು ಕೊಟ್ಟಿರ್ತಾರೆ ಇದರಲ್ಲಿ ಹದಿನೈದು ಮಾಡ್ಸಲಿ ಇದನ್ನ ಮಾಡೋದು ಆಮೇಲೆ ಅವು ಟಾಪ್ ಇದ್ದಿರ್ತಾವೆ ಅದನ್ನ ಯಾವ ಥರ ಮಾಡಬೇಕು ಅನ್ನೋದು ನಿಮಗೆ ಅದನ್ನ ಅದನ್ನು ಪಿಕ್ಸ್ ಒಂದು ಪರ್ಫೆಕ್ಟ್ ಮಾಡಿಸ್ತೀನಿ ನಿಮಗೆ ಆ ಲೆಕ್ಕ ಯಾವ ಥರ ಮಾಡ್ಬೇಕು ಅನ್ನೋದು ನಿಮ್ಗೆ ಕಮೆಂಟ್ ಮಾಡಿ ತೀಸಿ ನಿಮಗೆ ಕಮೆಂಟ್ ಮಾಡಿದ್ರೆ ನಂಗೆ ಮಾಡೋಕೋದು ಫ್ರೆಂಡ್ಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ಕಮೆಂಟ್ ಮಟ್ಟ ನಂಗೆ ಏನು ಅರ್ಥ ಆಗ ನಮ್ಮ ವೀಡಿಯೋ ನೋಡಿದ ಮೇಲೆ ನೀವು ರಿಪ್ಲೈ ಮಾಡಲಿಲ್ಲ ಅಂದರೆ ಮತ್ತೆ ನಮಗೆ ಏನು ಯೂಸ್ ಆಗ್ತಾ ವೀಡಿಯೋ ನಮ್ಮ ಮಾಡೋದು ಯೂಸ್ ಅಂತ ನಾನು ತಿಳ್ಕೊಂಡ್ಬಿಡ್ತೀನಿ ಅದಕ್ಕೆ ನೀವು ಅದು ಕಮೆಂಟ್ ಮಾಡಿ ಪರ್ಫೆಕ್ಟ್ ಆಗಿ ನಿಮಗೆ ವೀಡಿಯೋ ಮಾಡ್ತಿಸ್ತೀನಿ ನಿಮಗೆ ಅವ್ರು ಯಾವ ಥರ ಮಾಡ್ಬೇಕು ಅನ್ನೋದು ಆಮೇಲೆ ಬೇಸಿಕ್ ಇಂಗ್ಲೀಷು ನಾಲೇಜ್ ಬೇಸಿಕ್ ಬೇಸಿಕ್ ಇಂಗ್ಲೀಷ್ ಹಿಂದಿ ಹಿಂದಿರು ಹಿಂದಿ ತೊಗೊಳ್ಳೋರು ಹಿಂದಿ ತೊಗೊಬೋದು ಹಿಂದಿಳು ಯಾರು ಎಕ್ಸಾಮ್ ಬಿಡ್ತಿರಲ್ಲ ಹಿಂದಿ ತಗೋಬೋದು ಮತ್ತು ಇದನ್ನು ಇದನ್ನ ಅಂದರೆ ಇಂಗ್ಲೀಷ್ ಯಾರು ತಗೋವ್ರೆ ಇಂಗ್ಲೀಷ್ ತಗೋಬೋದು ಇಂಗ್ಲೀಷ್ ಗ್ರಾಮರ್ ಸ್ಟಡಿ ಮಾಡ್ಕೊಂಡಿರಬೇಕು ಇಂಗ್ಲೀಷ್ ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ತೊಗೋಬೇಕು ಇದು ನೋಡಿ ಇಲ್ಲಿ ಕುಡಿಯೋ ಫ್ರೆಂಡ್ಸ್ ಹತ್ತು ಮಾರ್ಕ್ಸ್ ಇರುತ್ತೆ ಅದಕ್ಕೆ ಇಂಗ್ಲೀಷ್ ಗ್ರಾಮರ್ಗೆ ಹತ್ತು ಮಾರ್ಕ್ಸ್ ಇರುತ್ತೆ ಏನು ಪರ್ಫೆಕ್ಟಾಗಿ ಒಂದು ಹೆಚ್ಚು ನೀವು ಆ ಪ್ರಿವೇಶ್ ಸ್ಟಡಿ ಮಾಡ್ಕೊಳ್ಳಿ ಆ ಆ ಪ್ರಕಾರ ಸ್ಟಡಿ ಮಾಡಿದರೆ ನಿಮ್ಗೆ ಇನ್ನೂ ಇದು ಇದಲ್ಲ ಇದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ ಅದನ್ನೂ ಅದನ್ನ ಸ್ವಲ್ಪ ನಿಮಗೆ ತೀಸ್ಕೊಡ್ತೀನಿ ನೋಡಿ ಪಾಸಿಂಗ್ ಮಾರ್ಕ್ಸು ಒ ಬಿ ಸಿ ಜನರಲ್ಲ ಯಾರು ಇರ್ತಿಲ್ಲ ನಿಮಗೂ ಹದಿನೆಂಟು ಮಾರ್ಕ್ಸ್ ಇರುತ್ತೆ ಅದು ಪಾಸಿಂಗು ಹ್ಞೂ ಎಕ್ಸಾಮ್ ಪಾಸಿಂಗು ಟೋಟಲ್ ಮಾರ್ಕ್ಸ್ ಇರುತ್ತೆ ನನಗೆ ತಿಳ್ಕೊಳ್ಳಿ ಮೊದಲೇ ಇದು ನೋಡಿ ಎಕ್ಸಾಮ್ ಟೋಟಲು ಐವತ್ತು ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್ ಐವತ್ತು ಐವತ್ತು ಮಾರ್ಕ್ಸ್ ಇರುತ್ತೆ ಆಮೇಲೆ ಇದ್ರ ಪಾಸಿಂಗ್ ಮಾರ್ಕ್ಸು ಜನ್ರಲ್ದವ್ರಿಗೆ ಹದಿನೆಂಟು ಇರುತ್ತೆ ಎಸ್ ಸಿ ಎಸ್ ಟಿ ಎಲ್ಲ ಯಾರು ಇದ್ದಿರ್ತಿರಲ್ಲ ನಿಮಗೆ ಎಷ್ಟಿರುತ್ತಪ್ಪ ಇರುತ್ತೆಪ್ಪ ಅಂದರೆ ಹದಿನೇಳು ಮಾರ್ಕ್ಸ್ ನಿಮಗೆ ಟಿ ಆಗಿರುತ್ತೆ ಇದನ್ನ ಎಷ್ಟು ಪಾಸ್ ಮಾರ್ಕ್ಸ್ ಇಷ್ಟು ಪಾಸಿಂಗ್ ಮಾರ್ಕ್ಸ್ ನಿಮ್ಮದು ಹದಿನೆಂಟು ಹದಿನೇಳು ಕಟ್ ಆಫ್ ಕೊಡಬೇಕು ಫ್ರೆರೆಂಟ್ಸ್ ಪಾಸಾಗಿ ಏನು ಉಪಯೋಗಲ್ಲ ಕಟ್ ಆಫ್ ಕೊಂಡಬೇಕು ಕಟ್ ಆಫ್ ಕಟ್ ಆಫ್ ಮೇಲೆ ನಿಮ್ಮದು ಕಟ್ ಆಫ್ ಕೊಂಡಬೇಕಂದ್ರೆ ಜಾಸ್ತಿ ಅಂದರೂ ನೀವು ಇದರಲ್ಲಿ ಐವತ್ತು ಮಾರ್ಕ್ಸ್ ಇದೆ ಅಂದರೆ ಮೂವತ್ತೈದ್ರ ಮೇಲೆ ನೀವು ಬರೀಬೇಕು ಆಮೇಲೆ ಇದು ಇದರಷ್ಟೇ ಸೆಲೆಕ್ಷನ್ ಮಾಡೋಲ್ಲ ಫ್ರೆಂಡ್ಸ್ ತಿಳ್ಕೊಳ್ಳಿ ಅದನ್ನೂ ಇದಷ್ಟೇ ಕಟ್ ಆಫ್ ಇದ್ಕೊಂಡಲ್ಲ ಇನ್ನೇ ಮೇನ್ ಪಾಯಿಂಟ್ ಟ್ರೆಡ್ ಇದೆ ನಿಮ್ದು ಟ್ರೆಡ್ ಟೆಸ್ಟ್ ಏನಿದೆಯಲ್ಲ ಅದರಲ್ಲಿ ಮೇನು ಟ್ರೆಡ್ ಟೆಸ್ಟು ನಿಮ್ಮ ಪಾಸಾಗಬೇಕು ಟ್ರೆಡ್ ಟೆಸ್ಟ್ ಅದು ಐವತ್ತು ಮಾರ್ಕ್ಸ್ ಇರುತ್ತೆ ಹಾಂ ಯಾರು ನಿಮ್ಗೆ ಯಾವ ಪೋಸ್ಟ್ ಹಾಕಿರ್ತಲ್ಲ ವಾಷ್ರೂಮ್ಯಾನು ಹಿಂಗೆಲ್ಲ ಯಾವ್ಯಾವ ಪೋಸ್ಟ್ ಹಾಕಿರ್ತಾರೆ ಸಫಾಯಿ ಕರ್ಮಚಾರಿ ಇದ್ದವರು ಕಸ ಹೊಡಿಯಲು ನೀಟಾಗಿ ಬರಬೇಕು ಅದೆಲ್ಲ ಹಿಂಗೆಲ್ಲ ಇರ್ತದೆ ಮತ್ತು ಇದ್ದರು ಇದ್ದವರು ಟಾಯ್ಲೆಟ್ ಗಿಲೆಟ್ ಸ್ವಚ್ಛ ಮಾಡಿರ್ಬೇಕು ವಾಟಕೆರೆಯವರು ನೀರಿನಿಂದೆಲ್ಲ ಟ್ಯಾಂಕ್ ಸ್ವಚ್ಛ ಮಾಡೋದು ಇದೆಲ್ಲ ಇರಬೇಕು ಇದೆಲ್ಲ ಇದ್ದವರಿಗೆ ಅದು ಮಾಡಿ ಕೊಡ್ತಾರೆ ಸ್ಪೀಡೆಸ್ ಯಾವ ಥರ ಬಾರ್ ಬಾರ್ ಹಾಕಿದ್ರಿ ನೀವು ಕಟ್ಟಿಂಗು ಇದೆಲ್ಲ ಬರಬೇಕಾಗುತ್ತೆ ಮತ್ತು ಕಟ್ಟಿಂಗು ಅದೆಲ್ಲ ಬರೋದಕ್ಕೆ ಮತ್ತು ನಿಮ್ಗೆ ಕೆಲಸಕ್ಕೆ ಯೂಸ್ ಆಗೋಲ್ಲ ಇಲ್ಲಿ ಅದೆಲ್ಲ ಬರಬೇಕಾಗುತ್ತೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಇದಕ್ಕೆ ಐವತ್ತು ಮಾರ್ಸಿರುತ್ತೆ ಟ್ರೆಡ್ ಟೆಸ್ಟ್ಗೆ ಇದರಲ್ಲಿ ಅವ್ರು ಎಷ್ಟು ಮಾರ್ಕ್ಸ್ ಕೊಡ್ತಾರೋ ಅದ್ರ ಮೇಲೆ ನಿಮ್ಗೆ ಸೆಲೆಕ್ಷನ್ ಆಗುತ್ತೆ ಫ್ರೆಂಡ್ಸ್ ಹಾಂ ನೀವು ಇದರಲ್ಲಿ ಚಲೋ ಅಲ್ಲಿ ಅಲ್ಲಿ ಆಗಿ ಸರಿಯಾಗಿ ಅವ್ರ ಮುಂದೆ ಮಾತೋರಿಸ್ಬೇಕು ಅವರ ನಮಗೂ ಗೊತ್ತಲ್ಲ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟು ಖರೀ ಏನೋ ನೀವು ಪ್ರಾಕ್ಟಿಕಲ್ ಇದರಲ್ಲಿ ಸೆಲೆಕ್ಷನ್ ಮಾಡೋದು ಜಾಸ್ತಿ ಇರುತ್ತಲ್ಲ ಟ್ರೆಡ್ ಟೆಸ್ಟ್ ಒಳಗೆ ಐವತ್ತು ಮಾರ್ಕ್ಸ್ ಒಳಗೆ ಇವರು ನೀವು ಹೆಂಗೆ ಕೊಡ್ತಿರಲ್ಲ ನೀವು ಎಷ್ಟು ನೀವು ಇದನ್ನು ಅಲ್ಲಿ ಪರ್ಫೆಕ್ಟಾಗಿ ಮಾಡಿ ತೋರಿಸ್ತಿರಲ್ಲ ಅಷ್ಟು ಮಾರ್ಕ್ಸ್ ಬೀಳುತ್ತೆ ಫೋರ್ಟಿ ಫೈ ಅಬೋವ್ ಬಳತ್ತೆ ಮಾರ್ಕ್ಸ್ ಎಷ್ಟು ಪರ್ಫೆಕ್ಟಾಗಿ ನೀವು ಮಾಡಿ ತೋರಿಸ್ತಿರಲ್ಲ ಫೋರ್ಟಿ ಫೈ ಮಾರ್ಕ್ಸ್ ಬೀಳುತ್ತೆ ಇದನ್ನೆಲ್ಲ ಮತ್ತು ಈ ಮತ್ತೆ ಎಕ್ಸಾಮ್ ನಡೆಸ್ಬೋದು ಅಂದ್ರೆ ಒಂದು ಅಂದಾಜಂದ್ರೆ ಯಾವ ಮಂತ್ ನೀವು ನಡೆಸ್ ಬಂದ್ರೆ ಆಗಸ್ಟಲ್ಲಿ ಲಾಸ್ಟ್ ವೀಕ್ ಇಂದರೆ ನಮಗೆ ಅಡ್ಮಿಟ್ ಕಾರ್ಡ್ ಬಿಡು ಸಂಭವ ಇದೆ ಸರ್ ಮತ್ತೆ ಏನೋ ಟ್ರಾನ್ಸ್ಪೋರ್ಟ್ ಎಕ್ಸಾಮ್ ಆದ್ಮೇಲೆ ನಮ್ದು ನಡ್ಸೋದು ಆಟೋಮೆಟಾಗಿ ಎಕ್ಸಾಮ್ ನಡ್ಸಂಗಿಲ್ಲ ಐ ಟಿ ಬಿ ಟೆಡ್ಸ್ಮೆನ್ ಇದೆಲ್ಲ ಅವಾಗ ಎಕ್ಸಾಮ್ ಮಾಡ್ಸೋರು ಅವಾಗ ಎಲ್ಲ ಮಾಡಿಸ್ ಇದು ಮಾಡೋದು ಹೇಗಿದೆ ಬೇರೆ ಯಾರೆಲ್ಲ ಹೋಗಿ ರೈನಿ ಪಾಸ್ ಇದ್ರೆ ಕಮಿಟ್ ಮಾಡಿ ತೀರಿಸಿ ಯಾವ್ಯಾವ ಪೋಸ್ಟ್ ನಿಮ್ದು ನಿಮ್ದು ಯಾವ್ದು ಯಾವ ಪೋಸ್ಟ್ ಇದೆಲ್ಲ ಪೋಸ್ಟನ್ನ ಕಮಿಟ್ ಮಾಡಿ ನಂಗೆ ಕಮಿಟ್ ಮಾಡಿ ನಂಗೆ ಅರ್ಥ ಆಯ್ತು ನಿಮ್ದು ಕಮೆಂಟ್ ಮಾಡಿ ತೀಸಿ ಆಮೇಲೆ ನಿಮಗೆ ಅದು ನಿಮಗೆ ಅದೇನು ವೀಡಿಯೋ ಮಾಡಿ ನಿಮಗೆ ಇಂಪಾರ್ಟೆಂಟ್ ಸ್ವಲ್ಪ ಚಾಪ್ಟರ್ಸ್ಗಳನ್ನ ನಿಮ್ಮ ಸ್ಟಡಿ ನಿಮ್ಗೆ ಇದನ್ನ ಮಾಡಿ ಬಿಡ್ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ತೀರ್ಸಿ ನೀವು ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನ ನಾನು ಅದನ್ನು ವೀಡಿಯೋ ಮಾಡಿ ಬಿಡ್ತೀನಿ ಯಾವ್ಯಾವ ಚಾಪ್ಟರ್ಸು ಆಮೇಲೆ ಏನು ಕ್ವಶನು ಅಂತ ನಿಮ್ಗೆ ಅದೆಲ್ಲ ಬೇಕಾಗಿದ್ರೆ ಹ್ಞೂ ನನಗೆ ಕಮೆಂಟ್ ಮಾಡಿ ಆಮೇಲೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರ ಸೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಯಾಗ್ಬಿಟ್ಟು ಅಂದರೆ ನನ್ನ ನ್ಯೂ ಚಾನಲು ಈಗ ಹೊಸದಾಗಿ ಚಾಲನೆ ಮಾಡಿದ್ದೀನಿ ಕರ್ನಾಟಕದಲ್ಲಿ ಬರುವಂಥ ಜಾಬ್ ಯೋಜನೆ ಜಾಬ್ಗಳ ಬಗ್ಗೆ ಎಲ್ಲ ವೀಡಿಯೋನ ಮಾಡ್ತಿರ್ತೀನಿ ಆಮೇಲೆ ಸ್ಟೇಟ್ ಗೌರ್ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬರ್ತಾಯಿರೋದಲ್ಲ ಅವ್ರ ಅವ್ರೂ ಕೂಡ ವೀಡಿಯೋನ ಮಾಡ್ತಿರ್ತೀನಿ ಎಲ್ಲದರ ಬಗ್ಗೆ ಜಾಬ್ ಜಾಬಿಗೆ ಇನ್ನು ಇದನ್ನು ಚಾನಲನ್ನು ಓಪನ್ ಚಾನಲ್ನ ಓಪನ್ ಮಾಡಿದ್ದೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡು ಮಾಡ್ಕೊಂಡು ಫ್ರೆಂಡ್ಸ್ ಓಕೆ ಬಾಯ್